ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್ ಇಲ್ಲಿವರೆಗೆ ನಾನು ಲೇಡೀಸ್ ಕ್ಲಬ್ ಚಾನೆಲ್ ನಲ್ಲಿ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಚೂಡಿದಾರ್ ಕಟ್ಟಿಂಗ್ ಸ್ಟಿಚಿಂಗ್ ಈ ತರ ತುಂಬಾ ವೆರೈಟೀಸ್ ಆಫ್ ಸ್ಟಿಚಿಂಗ್ ಹಾಗೆ ಟಿಪ್ಸ್ ಟ್ರಿಕ್ಸ್ ಎಲ್ಲಾ ವಿಡಿಯೋಸ್ ಅನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಮತ್ತೆ ತುಂಬಾ ಜನ ಬಿಗಿನರ್ಸ್ ಕಮೆಂಟ್ ಮಾಡಿ ಹೇಳ್ತಾ ಇರ್ತಾರೆ ಅಕ್ಕ ನಿಮ್ಮ ಎಲ್ಲಾ ಈ ವಿಡಿಯೋಸ್ ಇಂದ ನಮಗೆ ತುಂಬಾನೇ ಯೂಸ್ ಆಗ್ತಾ ಇದೆ ತುಂಬಾ ಬೆನಿಫಿಟ್ಸ್ ಆಗಿದೆ ಅಂತ ಹಾಗೆ ಅದರ ಜೊತೆ ತುಂಬಾ ಜನ ಬಿಗಿನರ್ಸ್ ಏನ್ ಕಮೆಂಟ್ ಮಾಡ್ತಾರೆ ಅಂದ್ರೆ ನಾವು ಈಗ ನಿಮ್ಮ ವಿಡಿಯೋಸ್ ಅನ್ನು ನೋಡಿ ಇನ್ಸ್ಪೈರ್ ಆಗಿದೀವಿ ಸೋ ನಾವು ಕೂಡ ಹೊಲಿಗೆ ಕಲಿಬೇಕು ನಮ್ಮ ಮನೆಯಲ್ಲಿ ಹೊಲಿಗೆ ಮಿಷನ್ ಇದೆ ಬಟ್ ಹೊಲಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಹೊಲಿಗೆನ ಪ್ರಾಪರ್ಲಿ ಹೇಗೆ ಹಾಕಬೇಕು ಅಥವಾ ನಾವು ಈಗ ನಿಮ್ಮ ವಿಡಿಯೋಸ್ ಅನ್ನು ನೋಡಿ ಇನ್ಸ್ಪೈರ್ ಆಗಿದೀವಿ ನಾವು ಈಗ ಹೊಲಿಗೆ ಮಷಿನ್ ಅನ್ನು ಹೋಗಿ ತಗೊಂಡು ಬರಬೇಕು ಆದ್ರೆ ಹೊಲಿಗೆನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೋ ಇವತ್ತಿನ ವಿಡಿಯೋ ನೀವು ಬಿಗಿನರ್ಸ್ ಇದ್ರೆ ನೀವು ಫಸ್ಟ್ ಟೈಮ್ ಹೊಲಿಗೆನ ಮಾಡಬೇಕು ಅಂತ ಅನ್ಕೋತಾ ಇದ್ರೆ ಅಥವಾ ಎಲ್ಲಾದರೂ ನಿಮಗೆ ಹೊಲಿಗೆ ಕಲಿಬೇಕು ಅಂತ ಆಸೆ ಇದ್ರೆ ನಿಮಗಾಗಿ ತುಂಬಾನೇ ಯೂಸ್ಫುಲ್ ಇದೆ ಯಾಕಂದ್ರೆ ಇವತ್ತಿನ ವಿಡಿಯೋನಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೊಲಿಗೆ ಯಾವ ರೀತಿ ಕಲಿಬೇಕು ಅಂತ ಟಿಪ್ಸ್ ಮತ್ತು ಟ್ರಿಕ್ಸ್ ಅನ್ನು ಶೇರ್ ಮಾಡ್ತಾ ಇದೀನಿ ಈ ಟಿಪ್ಸ್ ಮತ್ತು ಟ್ರಿಕ್ಸ್ ಇಂದ ತುಂಬಾ ನಿಮಗೆ ತೊಂದರೆ ಆಗೋದಿಲ್ಲ ಯಪ್ಪ ಇದು ಏನಪ್ಪ ಹೊಲಿಗೆ ಅಂತ ಟೆನ್ಷನ್ ಆಗೋದಿಲ್ಲ ತುಂಬಾ ಈಸಿ ಮೆಥಡ್ ದಿಂದ ನೀವು 1 to 2 ಡೇಸ್ ನಲ್ಲಿ ಇಮಿಡಿಯೇಟ್ಲಿ ಹೊಲಿಗೆನ ಕಲಿಬಹುದು ಸೊ ಬನ್ನಿ ಸ್ಟೆಪ್ಸ್ ಏನೇನಿದೆ ಅಂತ ನೋಡೋಣ ಫಸ್ಟ್ ನೋಡಿ ಈ ರೀತಿ ಹೊಲಿಗೆ ಮಷಿನ್ ಇರುತ್ತೆ ಸಿಂಪಲ್ ಸ್ವಿಂಗ್ ಮಷಿನ್ ಸೊ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನೋಡಿ ಇಲ್ಲಿ ನಿಡಲ್ ನಲ್ಲಿ ಫಸ್ಟ್ ಆಫ್ ಆಲ್ ನೋಡಿ ನಾನು ಯಾವುದೇ ದಾರನ ಇನ್ಸರ್ಟ್ ಮಾಡಿಲ್ಲ ಹಾಗೆ ಕೆಳಗಡೆ ಬಾಬಿನ್ ಪಾರ್ಟ್ ಇರುತ್ತೆ ಇಲ್ಲಿಗೆ ಆ ಬಾಬಿನ್ ಕೂಡ ನಾನು ತೆಗೆದಿದ್ದೀನಿ ಸೊ ಅದನ್ನೆಲ್ಲಾನು ತೆಗಿಬೇಕು ದಾರ ಕೂಡ ಇನ್ಸರ್ಟ್ ಮಾಡಬಾರ್ದು ಬಾಬಿನ್ ಕೂಡ ಹಾಕಬಾರ್ದು ಹಾಗೆ ನೋಡಿ ಇದು ಮೇಲಗಡೆ ಇರುತ್ತೆ ರೌಂಡ್ ಪಾರ್ಟ್ ಇದರದು ಮತ್ತೆ ಕೆಳಗಡೆ ಇರುತ್ತೆ ನೋಡಿ ಈ ವೀಲ್ ಬಿಗ್ ವೀಲ್ ಸೊ ಇದಕ್ಕೆ ಒಂದು ಜಾಯಿಂಟ್ ಮಾಡಕ್ಕೆ ಇದು ಒಂದು ಬೆಲ್ಟ್ ಇರುತ್ತೆ ಆ ಬೆಲ್ಟ್ ಅನ್ನ ಕೂಡ ಫಸ್ಟ್ ಆಫ್ ಆಲ್ ತಗಿಬೇಕು ಸಿಂಪ್ಲಿ ಈ ರೀತಿ ನೀವು ಬೆಲ್ಟ್ ಅನ್ನ ತಗಿಬೇಕು ಈಗ ಫಸ್ಟ್ ಸ್ಟೆಪ್ ಏನ್ ಬರುತ್ತೆ ಅಂದ್ರೆ ಕೆಳಗಡೆ ನೋಡಿ ಪೆಡಲ್ ಇರುತ್ತೆ ಆ ಪೆಡಲ್ ಅನ್ನ ಹೇಗೆ ರನ್ ಮಾಡೋದು ಅದು ತುಂಬಾ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಇದೆ ನಿಮ್ಗೆ ಪೆಡಲ್ ನೀಟ್ ಆಗಿ ರನ್ ಮಾಡಕ್ಕೆ ಬಂದ್ರೆ ನಿಮ್ದು ಹೊಲಿಗೆ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಸ್ಟಾರ್ಟಿಂಗ್ ನಲ್ಲಿ ಬಿಗಿನರ್ ಇದ್ದಾಗ ಇದು ತುಂಬಾ ಹೆವಿ ಅನ್ಸುತ್ತೆ ಪೆಡಲ್ ರನ್ ಮಾಡಕ್ಕೆ ಬಟ್ ಅದು ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಇದೆ ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ಆಮೇಲೆ ಅದು ಒಂದ್ ಸ್ವಲ್ಪ ಕೂಡ ಹೆವಿ ಅನ್ಸೋದಿಲ್ಲ ತುಂಬಾ ಲೈಟ್ ವೆಯ್ಟ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ನಲ್ಲಿ ಹೆವಿ ಅನ್ಸಿದ್ರೆ ಟೆನ್ಷನ್ ತಗೋಬೇಡಿ ಸ್ಪೆಷಲಿ ನಿಮ್ಮ ಹೊಲಿಗೆ ಮಷಿನ್ ಹೊಸದಾಗಿ ಇದ್ರೆ ಅದು ಪೆಡಲ್ ತುಂಬಾ ಹೆವಿ ಇರುತ್ತೆ ಬಿಕಾಸ್ ಅದು ಯೂಸ್ ನಲ್ಲಿ ಇರೋದಿಲ್ಲ ಸೊ ಆಯಿಲಿಂಗ್ ಮಾಡಿ ಆಯಿಲಿಂಗ್ ಹೇಗೆ ಮಾಡುದು ಅಂತ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ ಈಗ ಪೆಡಲ್ ಕೂಡ ತುಳಿಯೋದು ಒಂದು ಪದ್ಧತಿ ಇದೆ ಎರಡು ಕಾಲನ್ನ ಈ ರೀತಿ ಸ್ಟ್ರೇಟ್ ಆಗಿ ಇಡಕ್ಕೆ ಹೋಗ್ಬೇಡಿ ನಾನು ಬಿಗಿನರ್ಸ್ಗಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ ಇದ್ರೆ ನೀವು ಇಡಬಹುದು ಫಸ್ಟ್ ಆಫ್ ಆಲ್ ಈ ರೀತಿ ಇಡಿ ಒಂದು ನಮ್ಮ ಕಾಲ್ ಮುಂದ್ಗಡೆ ಇರಬೇಕು ಒಂದು ಕಾಲ್ ಹಿಂದ್ಗಡೆ ಇರಬೇಕು ಅಂದ್ರೆ ಅಪ್ಪರ್ ಪಾರ್ಟ್ ಮತ್ತು ಲೋವರ್ ಪಾರ್ಟ್ ಎರಡಕ್ಕೂ ಈಕ್ವಲ್ ಒಂದು ಸ್ಟ್ರೆಸ್ ಬೀಳುತ್ತೆ ಸೊ ಅದನ್ನ ನೋಡಿ ಸಿಂಪ್ಲಿ ಈ ರೀತಿ ಫಸ್ಟ್ ಆಫ್ ಆಲ್ ತುಳಿಯೋಕೆ ಪ್ರಾಕ್ಟೀಸ್ ಮಾಡಿ ಬರೀ ನೀವು ಒಂದು ಸ್ವಲ್ಪ ಹೊತ್ತು ಬರೀ ಇಷ್ಟೇ ಪ್ರಾಕ್ಟೀಸ್ ಮಾಡಬೇಕು ಒಂದ್ಸರ್ತಿ ನಿಮ್ಗೆ ಪೆಡಲ್ ಯೂಸ್ ಟು ಆಯ್ತು ಫ್ರೆಂಡ್ಲಿ ಆಯ್ತು ಅಂದ್ರೆ ಆಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬಹುದು ಸೊ ಸಿಂಪ್ಲಿ ಬರೀ ಇದೇ ಪ್ರಾಕ್ಟೀಸ್ ಅನ್ನ ಫಸ್ಟ್ ಆಫ್ ಆಲ್ ಮಾಡಬೇಕು ಮೇಲ್ಗಡೆ ನೋಡಿ ಮೇಲ್ಗಡೆ ಈ ಬೆಲ್ಟ್ ಅನ್ನ ನಾನು ತೆಗ್ದಿದ್ದೀನಿ ದಾರ ಕೂಡ ಇಲ್ಲ ಸೊ ಮೇಲ್ಗಡೆ ಪಾರ್ಟ್ ಏನಿದೆ ಅದ್ರದ್ದು ಯಾವುದು ಮೂವ್ಮೆಂಟ್ಸ್ ಆಗ್ತಾ ಇಲ್ಲ ಬರೀ ಕೆಳಗಡೆ ಅಷ್ಟೇ ಮೂವ್ಮೆಂಟ್ಸ್ ಆಗ್ತಾ ಇದೆ ಒಂದ್ಸರ್ತಿ ನಿಮ್ಗೆ ಫಸ್ಟ್ ಸ್ಟೆಪ್ ಫ್ರೆಂಡ್ಲಿ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಈಗ ಮೇಲ್ಗಡೆ ಇರುವ ವಿಲ್ ಮತ್ತು ಕೆಳಗಡೆ ಇರುವ ಪೆಡಲ್ ಎರಡು ಕೋಆರ್ಡಿನೇಷನ್ ದಿಂದ ರನ್ ಮಾಡ್ಬೇಕು ಅದನ್ನ ರನ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಆಗ್ಲೇ ನಾವು ಬೆಲ್ಟ್ ಅನ್ನ ತೆಗ್ದಿದ್ವಿ ಸೊ ಈ ಬೆಲ್ಟ್ ಅನ್ನ ಫಸ್ಟ್ ಆಫ್ ಆಲ್ ಈ ಬಿಗ್ ವಿಲ್ ಗೆ ಹಾಕ್ಬೇಕು ಸೊ ಇದನ್ನ ಸಿಂಪ್ಲಿ ಈ ರೀತಿ ಹಾಕ್ಬೇಕು ಈ ರೀತಿ ಈಗ ಬೆಲ್ಟ್ ಸೆಟ್ ಆದ್ಮೇಲೆ ಆಗ್ಲೇ ನಾವು ಹೇಗೆ ಕಾಲಿಟ್ಟಿದ್ವಿ ಅದೇ ರೀತಿ ಕಾಲಿಡ್ಬೇಕು ಈಗ ನೋಡಿ ಫಸ್ಟ್ ಇಮಿಡಿಯೇಟ್ಲಿ ಪೆಡಲ್ ತುಳಿಬಾರ್ದು ಬಿಗಿನರ್ಸ್ ಇದ್ದಾಗ ತುಂಬಾ ಸಲ ಏನಾಗುತ್ತೆ ಅಂದ್ರೆ ನಾವು ಪೆಡಲ್ ತುಂಬಾ ಬೇಗ ಬೇಗ ತುಳಿದ್ಬಿಡ್ತೀವಿ ಸೊ ಇದರ ಜೊತೆ ಕೋಆರ್ಡಿನೇಷನ್ ಮಾಡುವಾಗ ಫಸ್ಟ್ ಮೇಲುಗಡೆ ಇರುವ ಇದು ರೌಂಡ್ ವೀಲ್ ಇದೆ ನೋಡಿ ಇದನ್ನ ಫಸ್ಟ್ ಆಫ್ ಆಲ್ ಈ ರೀತಿ ತಿರುಗಿಸ್ಬೇಕು ಸೊ ನೋಡಿ ಈ ರೀತಿ ತಿರುಗಿಸಿದಾಗ ಆಟೋಮ್ಯಾಟಿಕ್ಲಿ ಕೆಳಗಡೆ ಪೆಡಲ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ಈ ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ಆಮೇಲೆ ಎರಡು ಕೋಆರ್ಡಿನೇಷನ್ ಆಗುತ್ತೆ ಫಸ್ಟ್ ವೀಲ್ ತಿರುಗಿಸ್ಬೇಕು ಆಮೇಲೆ ಪೆಡಲ್ ಸ್ಟಾರ್ಟ್ ಮಾಡ್ಬೇಕು
मेलगडे थ्रेड इल्ला ಹಾಗೆ ನೀವು ನೀಡಲ್ ಕೂಡ ತಗಿಬಹುದು ನಾನು ಜಸ್ಟ್ ಸಿಂಪ್ಲಿ ಈಗ ನಿಮಗೆ ತೋರಿಸಬೇಕು ಅಂತ ನೀಡಲ್ ಇಟ್ಟಿದ್ದೀನಿ ಬಟ್ ನೀವು ನೀಡಲ್ ಕೂಡ ತಗದು ಪ್ರಾಕ್ಟೀಸ್ ಮಾಡಬಹುದು ನೀಡಲ್ ಅಂದ್ರೆ ಬ್ರೇಕ್ ಆಗೋದಿಲ್ಲ ಸೋ ಈ ರೀತಿ ನೋಡಿ ಈಗ ನಿಂದ್ರಿಸಬೇಕಾದ್ರೆ ಹೇಳ್ತೀನಿ ನಿಂದ್ರಿಸಬೇಕಾದ್ರೆ ಸಿಂಪ್ಲಿ ಈ ಕೈಯನ್ನ ಈ ರೀತಿ ಇಟ್ಟಿದ್ರೆ ಸಾಕು ಇದು ಸ್ಟಾಪ್ ಆಗಿಬಿಡುತ್ತೆ ಮತ್ತೊಂದ ಸರ್ತಿ ಹೇಳ್ತಾ ಇದೀನಿ ಈ ರೀತಿ ಫಸ್ಟ್ ತಿರುಗಿಸಬೇಕು ಆಮೇಲೆ ಆಟೋಮ್ಯಾಟಿಕಲಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಿಂದ್ರಿಸಬೇಕಾದ್ರೆ ಸ್ಟಾಪ್ ಮಾಡಬೇಕಾದ್ರೆ ಸಿಂಪ್ಲಿ ಈ ರೀತಿ ಸ್ವಲ್ಪ ಕೈ ಹಚ್ಚಿದ್ರೆ ಸಾಕು ಇದು ಸ್ಟಾಪ್ ಆಗುತ್ತೆ ದಿಸ್ ಇಸ್ ಸೆಕೆಂಡ್ ಸ್ಟೆಪ್ ಸೋ ಇದು ಕೂಡ ನಿಮಗೆ ಫ್ರೆಂಡ್ಲಿ ಆಗೋವರೆಗೆ ನೀವು ಎರಡು ಕೋಆರ್ಡಿನೇಷನ್ ಅನ್ನು ಮ್ಯಾಚ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಒಂದ ಸರ್ತಿ ಈಗ ನಿಮಗೆ ಎರಡು ಸ್ಟೆಪ್ಸ್ ಕೂಡ ಪ್ರಾಕ್ಟೀಸ್ ಆದ ಮೇಲೆ ಥರ್ಡ್ ಸ್ಟೆಪ್ ನಲ್ಲಿ ಬಾಬಿನ್ ಮತ್ತು ದಾರನ ಮಷಿನ್ ಗೆ ಇನ್ಸರ್ಟ್ ಮಾಡಬೇಕು ಅದು ಹೇಗೆ ಅಂತ ತೋರಿಸ್ತಾ ಇದೀನಿ ಫಸ್ಟ್ ಆಫ್ ಆಲ್ ಮೇಲ್ಗಡೆ ದಾರನ ತೋರಿಸ್ತಾ ಇದೀನಿ ಇದನ್ನ ನೋಡಿ ಇಲ್ಲಿ ಮೇಲ್ಗಡೆ ಎರಡು ಈ ರೀತಿ ಉದ್ದ ಕಡ್ಡಿ ತರ ಇರುತ್ತೆ ಒಂದು ಸೈಡ್ ಇದನ್ನ ಹಾಕಬೇಕು ಆಮೇಲೆ ನೋಡಿ ನಾನು ಎಲ್ಲೆಲ್ಲಿ ಪೋಣಿಸ್ತಾ ಇದೀನಿ ಅಂತ ದಾರ ಕೂಡ ಹೇಗೆ ಪೋಣಿಸಬೇಕು ಅಂತ ನಾನು ಒಂದು ಡೀಟೇಲ್ಡ್ ವಿಡಿಯೋನ ಮಾಡಿದೀನಿ ಫಸ್ಟ್ ನೋಡಿ ಒಂದು ಸೆಕ್ಷನ್ ಇಲ್ಲಿ ಬರುತ್ತೆ ಈ ರೀತಿ ಸೆಂಟರ್ ಗೆ ಒಂದು ಸ್ವಲ್ಪ ಪ್ಲೇಸ್ ಇರುತ್ತೆ ಅಲ್ಲಿಂದ ತಗೊಂಡು ಆಮೇಲೆ ಈ ರೀತಿ ನೋಡಿ ಕೆಳಗಡೆ ಇದು ರೌಂಡ್ ಕಾಣ್ತಾ ಇದೆ ನೋಡಿ ಇದಕ್ಕೆ ಟೆನ್ಷನ್ ಥ್ರೆಡ್ ಅಂತ ಹೇಳ್ತಾರೆ ಇದಕ್ಕೆ ಈ ರೀತಿ ಸುತ್ತಬೇಕು ಸುತ್ತಿದ ಮೇಲೆ ಇಲ್ಲಿ ಮೇಲ್ಗಡೆ ಈ ಲೈನ್ ಕಾಣಿಸ್ತಾ ಇದೆ ಇದರಿಂದ ಮೇಲ್ಗಡೆ ತಗೋಬೇಕು ಆಮೇಲೆ ಇದು ನೋಡಿ ಇಲ್ಲಿಗೆ ಕೂಡ ಹೋಲ್ ಇದೆ ಈ ಹೋಲ್ ನಲ್ಲಿ ಫಸ್ಟ್ ಆಫ್ ಆಲ್ ದಾರನ ಪೋಣಿಸಬೇಕು ಆಮೇಲೆ ಇಲ್ಲಿ ಕೆಳಗಡೆ ಒಂದು ಹೋಲ್ ಇದೆ ಇದರಲ್ಲಿ ದಾರನ ಹಾಕಬೇಕು ಆಮೇಲೆ ನೀಡಲ್ ನಲ್ಲಿ ಸೂಜಿನಲ್ಲಿ ದಾರನ ಪೋಣಿಸಬೇಕು ಆಮೇಲೆ ಇಲ್ಲಿ ಕೆಳಗಡೆ ಇದು ಫೂಟರ್ ಕಾಣ್ತಾ ಇದೆ ನೋಡಿ ಫೂಟರ್ ದ ಸೆಂಟರ್ ಗೆ ಸ್ವಲ್ಪ ಜಾಗ ಇದೆ ಓಪನ್ ಇದೆ ಅಲ್ಲಿಂದ ಈ ಥ್ರೆಡ್ ಅನ್ನು ಈ ರೀತಿ ತಗೊಂಡು ಈ ರೀತಿ ಬ್ಯಾಕ್ ಸೈಡ್ ಬಿಡಬೇಕು ಹಿಂದಗಡೆ ಬಿಡಬೇಕು ಈ ಥ್ರೆಡ್ ಅನ್ನು ಆಮೇಲೆ ಈಗ ಬಾಬಿನ್ ಹಾಕ್ತಾ ಇದೀನಿ ಆಲ್ರೆಡಿ ನಾನು ಬಾಬಿನ್ ನಲ್ಲಿ ದಾರನ ಹಾಕೊಂಡಿದ್ದೀನಿ ಇದು ಸಿಂಪ್ಲಿ ಈ ರೀತಿ ಟಕ್ ಅಂತ ಸೌಂಡ್ ಬರಬೇಕು ಈ ರೀತಿ ಎರಡು ಕೂಡ ಇನ್ಸರ್ಟ್ ಮಾಡಬೇಕು ಈಗ ನೆಕ್ಸ್ಟ್ ಸ್ಟೆಪ್ ನಾನು ಹೊಲಿಗೆ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದೀನಿ ಇದಕ್ಕಿಂತ ಮುಂಚೆ ನಾನು ಏನೇನ್ ಸ್ಟೆಪ್ಸ್ ಅನ್ನ ಹೇಳಿದಿನಿ ಆ ಸ್ಟೆಪ್ಸ್ ಅನ್ನ ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಈ ಪ್ರೋಸೆಸ್ ಈಜಿ ಹೋಗುತ್ತೆ ಅಷ್ಟು ಜಾಸ್ತಿ ನಿಮಗೆ ಸ್ವಿಂಗ್ ಮಷಿನ್ ನಮ್ಮ ಹೊಲಿಗೆ ಮಷಿನ್ ಹೇಗೆ ಹ್ಯಾಂಡಲ್ ಮಾಡೋದು ಹೇಗೆ ಆಪರೇಟ್ ಮಾಡೋದು ಅಂತ ಒಂದು ನ್ಯಾಕ್ ಬಂದ್ಬಿಡುತ್ತೆ ಸೊ ಅದು ಎಲ್ಲ ಬಂದ ಮೇಲೆ ಹೊಲಿಗೆ ಹಾಕೋದು ತುಂಬಾನೇ ಈಸಿ ಹೋಗುತ್ತೆ ಅದಕ್ಕಾಗಿ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಇರುವ ಒಂದು ರಫ್ ಬಟ್ಟೆನ ಒಂದು ಹಳೆ ಬಟ್ಟೆನ ತಗೋಬೇಕು ಅದನ್ನ ನೋಡಿ ಫಸ್ಟ್ ಆಫ್ ಆಲ್ ನಾನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ತಾ ಇದೀನಿ ಓಕೆ ನಿಮಗೆ ಈಸಿ ಆಗಲಿ ಅಂತ ಹೇಳ್ತಾ ಇದೀನಿ ನೀವು ಬರೀ ಇಷ್ಟೇ ಡಬಲ್ ಫೋಲ್ಡ್ ಮಾಡಿ ಕೂಡ ಪ್ರಾಕ್ಟೀಸ್ ಮಾಡಬಹುದು ಬಟ್ ನಾನು ಒಂದೇ ಸಮಯದಲ್ಲಿ ಒಂದು 10 ಟೈಮ್ಸ್ ಒಂದು 10 ಸಾರಿ ನೀವು ಸ್ಟ್ರೇಟ್ ಲೈನ್ಸ್ ಅನ್ನ ಹಾಕೋದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬಾನೇ ಈಸಿ ಆಗುತ್ತೆ ಇದ ಸಿಂಪ್ಲಿ ನೋಡಿ ಈಗ ಡಬಲ್ ಫೋಲ್ಡ್ ಮಾಡಿದೀನಿ ಈಗ ನೋಡಿ ಇದು ಹಿಂದ್ಗಡೆ ನೋಡಿ ಫೂಟರ್ ಅದ ಇದು ಮೇಲ್ಗಡೆ ಮತ್ತೆ ಕೆಳಗಡೆ ಮಾಡುವುದು ಈ ರೀತಿ ಸೆಟ್ಟಿಂಗ್ ಇರುತ್ತೆ ಇದನ್ನ ಮೇಲ್ಗಡೆ ಮಾಡಬೇಕು ಮೇಲ್ಗಡೆ ಮಾಡಿದ್ಮೇಲೆ ನೀಡಲ್ ನೋಡಿ ಇವಾಗ ಕೆಳಗಡೆ ಇದೆ ನೀಡಲ್ ಕೂಡ ಮೇಲ್ಗಡೆ ತಗೋಬೇಕು ಈಗ ನೀಡಲ್ ಮೇಲ್ಗಡೆ ಹೇಗೆ ತಗೊಳ್ದು ಅಂದ್ರೆ ಇಲ್ಲಿ ಇರುವ ವೀಲ್ ಅನ್ನ ಈ ರೀತಿ ಮೇಲ್ಗಡೆ ತಿರುಗಿಸ್ಬೇಕು ಅಂದಾಗ ನೀಡಲ್ ಕೂಡ ಆಟೋಮ್ಯಾಟಿಕ್ಲಿ ಮೇಲ್ಗಡೆ ಬರುತ್ತೆ ನೀಡಲ್ ಮೇಲ್ಗಡೆ ಬಂದ ಮೇಲೆ ಈ ಡಬಲ್ ಫೋಲ್ಡ್ ಮಾಡಿದ ಬಟ್ಟೆನ ಫೂಟರ್ ಕೆಳಗಡೆ ಹಾಕಬೇಕು ಆಮೇಲೆ ಹಿಂದ್ಗಡೆ ಇರುವ ಸೆಟ್ಟಿಂಗ್ ಅನ್ನ ಕೆಳಗಡೆ ಮಾಡಿ ಫೂಟರ್ ಕೆಳಗಡೆ ಹಾಕಬೇಕು ಅಂದ್ರೆ ಬಟ್ಟೆ ಇವಾಗ ಫೂಟರ್ ನಲ್ಲಿ ಸೆಟ್ ಆಯ್ತು ಅಂದ್ರೆ ಇದು ಬಟ್ಟೆ ಈಗ ಹೊರಗಡೆ ಬರೋದಿಲ್ಲ ಈಗ ಸಿಂಪ್ಲಿ ಸ್ಟೆಪ್ 1 ಮತ್ತು ಸ್ಟೆಪ್ 2 ಪ್ರಕಾರ ಹೇಳಿದ ಕೋಆರ್ಡಿನೇಷನ್ ದಿಂದ ಕೆಳಗಡೆ ಇರುವ ಪೆಡಲ್ ಮತ್ತೆ ಮೇಲ್ಗಡೆ ಇರುವ ವೀಲ್ಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಸೋ ನೋಡಿ ಸಿಂಪ್ಲಿ ಈ ರೀತಿ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಒಳಗೆ ಸ್ಟಾರ್ಟ್ ಆಗುತ್ತೆ
ಈಗ ನೋಡಿ ಎಂಡ್ ಆದ ಮೇಲೆ ನಾನು ಹಾಗೆ ಕಂಟಿನ್ಯೂ ಇಟ್ಟಿದ್ದೀನಿ. ಇಷ್ಟೊಂದು ದಾರ ನಾನು ಜಾಸ್ತಿ ತಗೊಂಡಿದ್ದೀನಿ. ಇದು ಸ್ಪೆಷಲಿ ನಾನು ಬಿಗಿನರ್ಸ್ಗಾಗಿ ಹೇಳ್ತಾ ಇದ್ದೀನಿ. ನೀವು ಬಿಗಿನರ್ ಇದ್ದಾಗ ಸ್ವಲ್ಪ ಈ ರೀತಿ ಬಟ್ಟೆ ಮುಗಿದ್ರೂ ಕೂಡ ಸ್ಟಿಚ್ ಸ್ಟಾರ್ಟ್ ಇಡಿ, ಅಂದರೆ ಜಾಸ್ತಿ ಇಷ್ಟೊಂದು ಥ್ರೆಡ್ ಹೊರಗಡೆ ಬಂದ್ಬಿಡುತ್ತೆ. ಹೊರಗಡೆ ಬಂದಾಗ ಈ ಬೆಟ್ಟದ ಹತ್ರ ನೀವು ಕಟ್ ಮಾಡಿದರೆ ಈ ಥ್ರೆಡ್ ಹಾಗೆ ಇರುತ್ತೆ, ಅಂದರೆ ನಿಮಗೆ ನೆಕ್ಸ್ಟ್ ಸ್ಟಿಚ್ ಮಾಡುವಾಗ ನಿಡಲ್ನಲ್ಲಿಂದ ದಾರ ಬಿಚ್ ಬೀಳೋದು ಅಥವಾ ಅವಳಿಗೆ ಬೀಳ್ತಾ ಇಲ್ಲ ಈ ರೀತಿ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ. ಓಕೆ, ಸೊ ಈಗ ಮತ್ತೆ ನೀವು ಸೇಮ್ ಅದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಒಂದು 10 ಸಾರಿ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈಸಿ ಹೋಗುತ್ತೆ. ಫಸ್ಟ್ ಸ್ಟೆಪ್ ನಲ್ಲಿ ಬರೀ ಈ ರೀತಿ ಸ್ಟ್ರೇಟ್ ಲೈನ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಸ್ಟ್ರೇಟ್ ಲೈನ್ ಪ್ರಾಕ್ಟೀಸ್ ಆದ ಮೇಲೆ ನಿತ್ತು ನಿತ್ತು ಹೊಲಿಗೆ ಹಾಕ್ಬೇಕು, ಬಿಕಾಸ್ ಹೊಲಿಗೆನ ಎಲ್ಲಿಗೆ ನಿಂದ್ರಿಸ್ಬೇಕು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಅದು ಪ್ರಾಕ್ಟೀಸ್ ಮಾಡಕ್ಕೆ ನಾನು ಈ ರೀತಿ ನೋಡಿ ಮಾರ್ಕಿಂಗ್ ಹಾಕಿದ್ದೀನಿ. ಸೊ ನೀವು ಕೂಡ ಮಾರ್ಕಿಂಗ್ ಹಾಕೋಬೇಕು ಮತ್ತೆ ಫಸ್ಟ್ ಹೊಲಿಗೆ ಸ್ಟಾರ್ಟ್ ಮಾಡಬೇಕು. ಈಗ ನೋಡಿ ನಮ್ದು ಆ ಮಾರ್ಕಿಂಗ್ ಸಮೀಪ ಬರ್ತಾ ಇದೆ. ಸಮೀಪ ಬರ್ತಾ ಬರ್ತಾ ಸ್ಲೋ ಮಾಡಬೇಕು, ಸ್ವಲ್ಪ ಸ್ಟಿಚಿಂಗ್ ಅನ್ನ ಸ್ಲೋ ಮಾಡಬೇಕು. ಮತ್ತೆ ಆಗಲೇ ನಾನು ಹೇಳಿದ್ದ ಪ್ರಕಾರ ಈಗ ನೋಡಿ ಅಲ್ಲಿಗೆ ಬತ್ತು. ಈಗ ಎಲ್ಲಿಗೆ ಮಾರ್ಕ್ ಮಾಡಿದೀವಿ ಅಲ್ಲಿ ಸ್ಟಾಪ್ ಮಾಡಬೇಕಾದ್ರೆ ಈ ವೀಲ್ ಅನ್ನ ನಿಂದ್ರಿಸ್ಬೇಕು. ಸ್ಟಾಪ್ ಹೇಗೆ ಮಾಡುದು ಅಂತ ಆಲ್ರೆಡಿ ಹೇಳಿದ್ದೀನಿ, ಈಗ ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಸೊ ನೋಡಿ ಇದನ್ನ ನಿಂದ್ರಿಸ್ಬೇಕು ಮತ್ತೆ ಸೇಮ್ ಸ್ಟಾರ್ಟ್ ಸ್ಟಾಪ್. ಸೊ ಈ ರೀತಿ ಎರಡನೇ ನಿಮ್ದು ಸ್ಟ್ರೇಟ್ ಪ್ರಾಕ್ಟೀಸ್ ಆದ್ಮೇಲೆ ಎರಡನೇ ಸಾರಿ ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಸ್ಟ್ರೇಟ್ ಲೈನ್ಸ್ ಮತ್ತು ಎಲ್ಲಿಗೆ ಸ್ಟಾಪ್ ಮಾಡೋದು ಇದು ಎಲ್ಲ ಪ್ರಾಕ್ಟೀಸ್ ಆದ್ಮೇಲೆ ಈ ರೀತಿ ಬೇರೆ ಬೇರೆ ಡಿಫ್ರೆಂಟ್ ಸ್ಟೆಪ್ಸ್ ಅನ್ನ ನೀವೇ ನಿಮ್ಮ ಒಂದು ಹಳೆ ಬಟ್ಟೆ ಮೇಲೆ ಡ್ರಾ ಮಾಡಿ. ಬಿಕಾಸ್ ಇದು ನಮಗೆ ಸ್ಟಿಚ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆಗ ನಾವು ಬಟ್ಟೆನ ಹೇಗೆ ಸರಿಸ್ಬೇಕು, ಹೇಗೆ ಯಾವ ಸ್ಟಿಚ್ ಬಂದ ಮೇಲೆ ಯಾವ ರೀತಿ ಹಾಕಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ನೋಡಿ ಇಲ್ಲಿ ಜಸ್ಟ್ ಒಂದು ರೌಂಡ್ ಹಾಫ್ ರೌಂಡ್ ಅನ್ನ ಹಾಕಿದ್ದೀನಿ ನಾನು, ಬಿಕಾಸ್ ನೆಕ್ ಲೈನ್ ಏನಿರುತ್ತೆ ಅದು ಯಾವಾಗಲೂ ಈ ರೀತಿ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಆಮೇಲೆ ಕೆಳಗಡೆ ಈ ರೀತಿ ಜಸ್ಟ್ ಡ್ರಾ ಮಾಡಿದ್ದೀನಿ ಬಟ್ಟೆನ ಹೇಗೆ ಸರಿಸೋದು ಅಂತ ಗೊತ್ತಾಗಲಿ ಅಂತ. ಈಗ ನೋಡಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ ನಾನು ಈಗ ಸ್ಟ್ರೇಟ್ ಇಟ್ಟಿಲ್ಲ ಬಟ್ಟೆ, ಹೇಗೆ ಶೇಪ್ ಇದೆ ಆ ರೀತಿ ಬಟ್ಟೆನ ಸ್ವಲ್ಪ ಈ ರೀತಿ ಕ್ರಾಸ್ನಲ್ಲಿ ಸರಿಸ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡುವಾಗ ಬಟ್ಟೆ ನಮ್ದು ಏನ್ ಶೇಪ್ ಇದೆ ಯಾವ ರೀತಿ ನಾವು ಸ್ಟಿಚ್ ಹಾಕ್ಬೇಕು ಆ ರೀತಿ ನಮ್ಗೆ ಮೂವ್ಮೆಂಟ್ಸ್ ಮಾಡಕ್ಕೆ ಕೂಡ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಆಮೇಲೆ ನೋಡಿ ಇದು ತೋರಿಸ್ತಾ ಇದ್ದೀನಿ ಈಗ. ನಿಮ್ಗೆ ಬಿಗಿನರ್ ಇದ್ದಾಗ ಬಟ್ಟೆ ತುಂಬಾ ಬೇಗ ಬೇಗ ಸರಿಸ್ಲಿಕ್ಕೆ ಬರಲಿಲ್ಲ ಆದ್ರೆ ನೀವು ನಿತ್ತು ನಿತ್ತು ಸ್ವಲ್ಪ ಸ್ವಲ್ಪ ಪಾಸ್ ತಗೊಂಡು ಕೂಡ ಸ್ಟಿಚ್ ಅನ್ನ ಹಾಕಿದ್ರೆ ಕೂಡ ಓಕೆ. ನಿಡಲ್ ಏನಿರುತ್ತೆ ನೋಡಿ ಈ ನಿಡಲ್ ಅದು ಬಟ್ಟೆನಲ್ಲಿನೇ ಇರಬೇಕು. ಆಮೇಲೆ ಫೂಟರ್ ಅಷ್ಟೇ ಮೇಲ್ಗಡೆ ತಗೋಬೇಕು, ಆಮೇಲೆ ಬಟ್ಟೆನ ಈ ರೀತಿ ತಿರುಗಿಸ್ಬೇಕು, ಮತ್ತೆ ಫೂಟರ್ ಅನ್ನ ಕೆಳಗಡೆ ಮಾಡಬೇಕು. ಸೊ ಇದೇ ಸೇಮ್ ಟ್ರಿಕ್ ಅನ್ನ ನೀವು ಯಾವುದೇ ಸ್ಟಿಚ್ಗಾಗಿ ಯೂಸ್ ಮಾಡಬೇಕು.
ಸೊ ಈ ರೀತಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಹೊಲಿಗೆ ತುಂಬಾ ಈಸಿ ಅನಿಸುತ್ತೆ ಮತ್ತೆ ನೀವು ಬೇಗನೆ ಹೊಲಿಗೆ ಹೇಗೆ ಹಾಕೋದು ಅಂತ ಕಲಿತೀರಾ ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಿಮಗೆ ಏನಾದರೂ ಮತ್ತೆ ಬೇರೆ ಬೇರೆ ವಿಡಿಯೋಸ್ ಬೇಕಾದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಸಜೆಸ್ಟ್ ಮಾಡ್ಬೋದು ಇನ್ನುವರೆಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಆದಷ್ಟು ಎಲ್ಲರ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಬೈ ಬೈ